ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿ ಹಿಂದೂ ಈ ಪದ ಕಿವಿ ಮೇಲೆ ಬಿದ್ದರೆ ಸಾಕು ಮನಗಳು ರೋಮಾಂಚನವಾಗುತ್ತೆ ಸತ್ತಂತೆ ಇರೋರನ್ನ ಬಡಿದೆಚ್ಚರಿಸುತ್ತೆ ದೇಹದ ಅಣು ಅಣುವು ಜಾಗೃತವಾಗುತ್ತೆ ಇದು ಎರಡೇ ಅಕ್ಷರಗಳ ಪದ ಆದರೂ ಕೂಡ ಇದಕ್ಕಿರುವಂತಹ ಶಕ್ತಿ ಮಾತ್ರ ಅಗಾಧ ಅದರ ಜೊತೆ ಒಬ್ಬ ಹಿಂದೂ ಅಂತ ಕರೆಸಿಕೊಳ್ಳೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಕೂಡ ಹೇಳ್ತಾರೆ ಆದರೆ ಹಿಂದೂ ಹಾಗೂ ಹಿಂದುತ್ವವನ್ನು ಹೇಗೆಲ್ಲ ಅವಮಾನ ಮಾಡ್ತಾರೆ ಅಂದರೆ ಹಿಂದೂ ಅನ್ನುವಂಥದ್ದು ಭಾರತೀಯ ಪದವೇ ಅಲ್ವಂತೆ ಇದು ಪರ್ಷಿಯನ್ ಪದ ಅಂತೆ ಇಷ್ಟು ಹೇಳೋದ್ರ ಜೊತೆಗೆ ಹಿಂದೂ ಅನ್ನುವಂತಹ ಪದವೇ ಬಹಳ ಅಶ್ಲೀಲವಂತೆ ಅಯ್ಯೋ ಶಾಂತಂ ಪಾಪಂ ಶಾಂತಂ ಪಾಪಂ ಅಂತೀರ ಈ ಮಾತನ್ನ ಹೇಳಿದ ಆ ಶೀಲವಂತರು ಮತ್ಯಾರು ಅಲ್ಲ ಮಾಜಿ ಸಚಿವರಾದ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರು ಹಿಂದುತ್ವವನ್ನ ಅಪಮಾನಿಸುವಂತಹ ಗುತ್ತಿಗೆ ಪಡ್ಕೊಂಡವರಲ್ಲಿ ಇವ್ರು ಕೂಡ ಒಬ್ರು ಇವ್ರು ಕೇಳೋದೇನಂದ್ರೆ ಭಾರತಕ್ಕೂ ಪರ್ಷಿಯನ್ಗೂ ಇರುವಂತಹ ಸಂಬಂಧ ಏನು ಹಿಂದೂ ಭಾರತೀಯ ಪದವೇ ಅಲ್ಲ ಅದೊಂದು ಪರ್ಷಿಯನ್ ಪದ ಅದು ನಮ್ಮದು ಹೇಗಾಯಿತು ಅನ್ನುವಂಥದ್ದು ಪ್ರಸ್ತುತ ಚರ್ಚೆ ಆಗಬೇಕಾಗಿದೆ ಅಂತ ಹೇಳ್ತಾರೆ ಇನ್ನು ಮತ್ತೊಂದು ಮೈ ಉರಿಯುವಂತಹ ಮಾತನ್ನು ಕೂಡ ಹೇಳ್ತಾರೆ ಹಿಂದೂ ಪದದ ಅರ್ಥ ಬಹಳ ಅಶ್ಲೀಲವಾಗಿದೆ ಅದು ನಿಮಗೆ ತಿಳಿದ್ರೆ ನಿಮಗೆ ನಾಚಿಕೆ ಆಗುತ್ತೆ ಅಂತಾನು ಹೇಳ್ತಾರೆ ಸಚಿವರು ಗೊತ್ತಿಲ್ಲದೆ ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಅಥವಾ ಯಾರೋ ಬರೆದು ಕೊಟ್ಟಿದ್ದನ್ನ ಚಾಚೂ ತಪ್ಪದೆ ಈ ಮಾತನ್ನ ಹೇಳಿದ ಹಾಗಿದೆ ಆದರೆ ಇಲ್ಲಿ ನಾವು ಹಿಂದೂ ಧರ್ಮದ ಬಗ್ಗೆ ಅವರಿಗೂ ಸೇರಿದಂತೆ ಯಾರೆಲ್ಲ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಾರೋ ಅವರಿಗೆಲ್ಲ ಒಂದಷ್ಟು ಮಾಹಿತಿಯನ್ನ ಕೊಡೋಣ ಹಿಂದೂ ಧರ್ಮ ಭಾರತೀಯ ಉಪಖಂಡದ ಪ್ರಧಾನ ಧರ್ಮ ಹಿಂದೂ ಧರ್ಮ ಶಾಶ್ವತ ಧರ್ಮ ಅನ್ನುವಂಥ ಅರ್ಥವನ್ನು ಕೊಡುವ ಒಂದು ಸಂಸ್ಕೃತ ಪದಗುಚ್ಛ ಇದು ಸನಾತನ ಧರ್ಮ ಅಂತ ನಿರ್ದೇಶಿಸಲ್ಪಡುತ್ತೆ ಹಿಂದೂ ಧರ್ಮ ಯೋಗಿಕ ಸಂಪ್ರದಾಯ ಹಾಗೂ ಕರ್ಮದ ಕಲ್ಪನೆಯನ್ನು ಆಧರಿಸಿದೆ ಅಷ್ಟೇ ಅಲ್ಲ ದೈನಿಕ ಸದಾಚಾರದ ವಿಶಾಲವಾದ ವೈವಿಧ್ಯ ಹಾಗೂ ಸಂಪ್ರದಾಯಬದ್ಧ ನಡವಳಿಕೆಗಳನ್ನು ಕೂಡ ಹಿಂದೂ ಧರ್ಮ ಒಳಗೊಂಡಿದೆ ಇಂತಹ ಧರ್ಮದ ಪದದ ಅರ್ಥವನ್ನೇ ಅಶ್ಲೀಲ ಅನ್ನೋದು ಎಷ್ಟು ಸರಿ ಹಿಂದೂ ಧರ್ಮ ಮತ್ತು ಹಿಂದೂ ಅನ್ನುವಂತಹ ಪದ ವಿವಿಧ ಸಂಪ್ರದಾಯಗಳಿಂದ ರಚಿತ ಆಗಿದೆ ಅಲ್ಲದೆ ಈ ಧರ್ಮ ಒಬ್ಬ ಸಂಸ್ಥಾಪಕನನ್ನು ಹೊಂದಿಲ್ಲ ಇದು ವಿವಿಧ ಸಂಪ್ರದಾಯಗಳಿಂದ ರಚಿತವಾಗಿರುವಂಥದ್ದು ಭಾರತದಲ್ಲಿ ಸುಮಾರು ಎಂಬತ್ಮೂರು ಕೋಟಿ ಅನುಯಾಯಿಗಳನ್ನು ಇದು ಹೊಂದಿದೆ ಇನ್ನು ನೇಪಾಳ ಹಾಗೂ ಶ್ರೀಲಂಕಾದ ಒಂದಷ್ಟು ಭಾಗಗಳಲ್ಲಿ ಹಿಂದೂ ಧರ್ಮವನ್ನು ಪಾಲಿಸೋರು ಕೂಡ ಇದ್ದಾರೆ ಹೀಗಿರುವಾಗ ಹಿಂದೂ ಅನ್ನುವಂತಹ ಪದವೇ ಅಶ್ಲೀಲ ಅಂತ ಹೇಗೆ ಸ್ವಾಮಿ ಇನ್ನೂ ಹೇಳಬೇಕು ಅಂದರೆ ಹಿಂದೂ ಅನ್ನುವಂಥದ್ದು ಇತರ ಧರ್ಮಗಳಾದಂತಹ ಇಸ್ಲಾಂ ಬೌದ್ಧ ಜೈನ ಇದರ ಹಾಗೆ ಯಾವುದೇ ವ್ಯಕ್ತಿಯ ಅಥವಾ ಧಾರ್ಮಿಕ ಸಂಪ್ರದಾಯವನ್ನು ಆಧರಿಸಿದ ಹೆಸರಲ್ಲ ಬದಲಿಗೆ ಇದೊಂದು ಸಮುದಾಯದ ಹೆಸರು ಸಿಂಧು ನದಿ ಬಯಲಿನಲ್ಲಿ ವಾಸಿಸುವಂತಹ ಜನ ಸಮುದಾಯಕ್ಕೆ ಸಿಂಧು ಅನ್ನುವಂತಹ ಹೆಸರಿತ್ತು ಅದು ಕ್ರಮೇಣ ಭಾಷಾ ಸ್ಥಿತ್ಯಂತರವಾಗಿ ಹಿಂದೂ ಅಂತ ಆಗಿದೆ ಅದೇ ರೀತಿ ಹಿಂದೂ ಧರ್ಮದಲ್ಲಿ ಆರು ದರ್ಶನಗಳಿದೆ ಅವುಗಳನ್ನು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸೆ ಮತ್ತು ವೇದಾಂತ ಅಂತ ಹೆಸರಿಸಲಾಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳದೆ ಜಾರಕಿಹೊಳಿ ಅವರು ಏನೇನೋ ಹೇಳಿದ್ರೆ ಅದು ಕೂಡ ಒಂದು ಜವಾಬ್ದಾರಿ ಸ್ಥಾನವನ್ನು ನಿರ್ವಹಿಸಿದವರು ಏನ್ ಹೇಳೋಣ ಮತ್ತೊಂದು ಮಾಹಿತಿಯನ್ನ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅಂತ ಅಂದ್ರೆ ಬೌದ್ಧ ಜೈನ ಮತ್ತು ಸಿಖ್ ಧರ್ಮಗಳಿಗೆ ಹಿಂದೂ ಧರ್ಮವೇ ಮೂಲ ಅಲ್ಲದೆ ಹಿಂದೂ ಧರ್ಮ ಧಾರ್ಮಿಕ ದಾರ್ಶನಿಕ ಮತ್ತು ತಾತ್ವಿಕ ಸಿದ್ಧಾಂತಗಳಿಂದ ಇದರ ಮೂಲ ಸಿದ್ಧಾಂತ ಕರ್ಮ ಸಿದ್ಧಾಂತವಾಗಿದೆ ಕತ್ರಕಾರಣ ಸಂಬಂಧ ಮರುಜನ್ಮದ ಕುರಿತು ನಂಬಿಕೆ ಅದೇ ರೀತಿ ಹುಟ್ಟು ಸಾವುಗಳೆಂಬ ಆದಿ ಅಂತ್ಯಗಳನ್ನು ಕೂಡ ಇದು ಒಳಗೊಂಡಿದೆ ಇಷ್ಟೆಲ್ಲ ಸವಿಸ್ತಾರವಾಗಿರುವಂತಹ ಹಿಂದೂ ಧರ್ಮವನ್ನ ಒಬ್ಬ ಹಿಂದುವಾಗಿ ಸತೀಶ್ ಜಾರಕಿಹೊಳಿ ಅವರು ಅವ ಹೇಳನ ಮಾಡೋದು ಇಷ್ಟು ಸರಿ ಇಲ್ಲಿ ಒಂದು ಮಾತ್ರ ಸತ್ಯ ಸತೀಶ್ ಜಾರಕಿಹೊಳಿ ಅವರು ಜಾತ್ಯತೀತವಾದಿಗಳೆಂಬ ಮುಖವಾಡವನ್ನು ಹಾಕ್ಕೊಂಡು ಹಿಂದೂ ಧರ್ಮ ಹಾಗೂ ಸಂಸ್ಕೃತಿಗಳ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಹಿಂದೂ ಧರ್ಮ ಹಾಗೂ ಹಿಂದೂ ಧರ್ಮೀಯರನ್ನ ಈ ರೀತಿ ಕಡೆಗಣಿಸ್ತಾ ಇದ್ದಾರೆ ಇದೆಲ್ಲ ಇವರಿಗೆ ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ನಾವು ಅವರಿಗೆ ಹೇಳಬೇಕು ಅನ್ಸುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಜನ್ಮ ನೀಡಿದ ಧರ್ಮ ಇಷ್ಟ ಆಗಲ್ಲ ಇಲ್ಲಿನ ಧರ್ಮೀಯರಂತೂ ಇಷ್ಟನೇ ಆಗಲ್ಲ ಆದರೆ ಅದೇ ಹಿಂದೂಗಳ ವಿರೋಧಿ ಆಗಿದ್ದಂತಹ ಟಿಪ್ಪು ಸುಲ್ತಾನ್ ಅಂದ್ರೆ ಇವರಿಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಅಭಿಮಾನ ಇವರಾಗ ಟಿಪ್ಪುವನ್ನ ಹಾಗೂ ಹಿಂದೂ ಧರ್ಮದ ವಿರೋಧಿಯಾಗಿದ್ದಂತಹ ಆ ಟಿಪ್ಪುವನ್ನ ಇರ್ತಾರೆ ಆತನನ್ನ ಧರ್ಮ ರಕ್ಷಕ ಅಂತ ಹೇಳ್ತಾರೆ ನಾಡಿನ ರಕ್ಷಕ ಅಂತಾನು ಹೊಗಳ್ತಾರೆ ಅದೇ ರೀತಿ ಪಾಪ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಧರ್ಮವನ್ನ ದ್ವೇಷಿಸೋದ್ರ ಜೊತೆ ಜೊತೆಗೆ ಆರ್ ಎಸ್ ಎಸ್ ಅಂದ್ರೂ ಕೂಡ ಸುಖ ಸುಮ್ಮನೆ ಕೆಂಡ ಕಾರ್ತಾರೆ ಇಂಥವರಿಗೆ ಯಾರಿಂದ ಮದ್ದು ಕೊಡಿಸೋಣ ನೀವೇ ಹೇಳಿ ಇಷ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹಿಂದುತ್ವ ವಿರೋಧಿ ಕಾರ್ಯಕ್ರಮ ಮುಗಿಯಲ್ಲ ತಾವೊಬ್ಬ ಅಪ್ಪಟ ಹಿಂದೂ ವಿರೋಧಿ ಅನ್ನುವಂಥದ್ದನ್ನ ಹಲವಾರು ಬಾರಿ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಇವರ ಅರ್ಥದಲ್ಲಿ ಹಿಂದೂಗಳು ಸಾಂಪ್ರದಾಯಿಕವಾಗಿ ಮಗುವಿಗೆ ನಾಮಕರಣ ಮಾಡುವಂಥದ್ದು ಕೂಡ ಮೂಢನಂಬಿಕೆ ಆಗೋಗಿದೆ ಇದರಿಂದಲೇ ಇವರು ತಮ್ಮದೇ ಮಾನವ ಬಂಧುತ್ವ ವೇದಿಕೆಯಿಂದ ಒಂದು ಮಗುವಿಗೆ ನಾಮಕರಣವನ್ನ ಮಾಡಿಸಿದ್ರು ಈ ಕಾರ್ಯಕ್ರಮಕ್ಕೆ ಇವರು ಇಟ್ಟಂತಹ ಹೆಸರು ಮೂಢ ನಂಬಿಕೆ ಕಳೆಯೋದು ಅಂತ ಪಾಪ ಅವರಿಗೆ ಒಂದು ವಿಚಾರ ಅರ್ಥ ಆಗಿಲ್ಲ ಅನ್ಕೋಬೇಕು ಸ್ಮಶಾನದಲ್ಲಿ ಶಿವವಾಸ ಮಾಡ್ತಾನೆ ಅಂತ ಹೇಳಲಾಗತ್ತೆ ಅಂದ್ರೆ ಇವರು ಶಿವನ ಜಾಗದಲ್ಲೇ ಮಗುವಿಗೆ ನಾಮಕರಣ ಮಾಡಿದಂತಾಯ್ತಲ್ಲ ಇನ್ನೂ ಇವರಿಗೆ ಹೇಳಬೇಕು ಅಂದ್ರೆ ಹಿಂದೂ ಧರ್ಮ ಹಾಗೂ ಹಿಂದೂ ಪದವನ್ನು ಅರ್ಥೈಸೋದಾದರೆ ಅದು ಒಂದು ಬದುಕಿನ ವಿಧಾನ ನಮ್ಮಲ್ಲಿರುವಂತಹ ಜಾತಿ ಭೇದಗಳನ್ನ ಮರೆತು ಅನ್ಯೋನ್ಯತೆಯಿಂದ ಸಹಬಾಳ್ವೆ ನಡೆಸುವಂತಹ ಇತರ ಧರ್ಮೀಯರನ್ನು ಕೂಡ ಗೌರವಿಸೋದೇ ಹಿಂದುತ್ವ ಇಂತಹ ಮಧುರವಾದ ಪದವನ್ನು ಸತೀಶ್ ಜಾರಕಿಹೊಳಿ ಅವರು ಅಪಮಾನ ಮಾಡುವಂಥದ್ದು ಸರಿ ಅಲ್ಲ ತಾವು ಇಂತಹ ಹೇಳಿಕೆಗಳನ್ನ ಕೊಡೋದ್ರಿಂದ ದೊಡ್ಡವರಾಗ್ತೇವೆ ಅನ್ನುವಂಥ ಭ್ರಮೆ ಇದ್ರೆ ಅದರಿಂದ ಮೊದಲು ಅವರು ಆಚೆ ಬರಬೇಕು ಏನಂತೀರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ